ಇವತ್ತಿನ ಕ್ಲಾಸಲ್ಲಿ ನಾವು ಹವಳ ದಿಣ್ಣೆಗಳ ಬಗ್ಗೆ ತಿಳ್ಕೊಳ್ಳೋಣ. ಏನಿವು ಹವಳ ದಿಣ್ಣೆಗಳು, ಎಲ್ಲಿರ್ತವಂತಂದರೆ ಇವು ಸಮುದ್ರದ ಆಳದಲ್ಲಿ ನಿಮಗೆ ಕಂಡು ಬರ್ತವೆ, ಸಮುದ್ರದಲ್ಲಿ ಕಂಡು ಬರ್ತವೆ. ಈ ಹವಳ ದಿಣ್ಣೆಗಳು ಅಂದರೆ ಏನು? ಹವಳ ದಿಣ್ಣೆಗಳಂದರೆ ಅದೊಂದು ರೀತಿಯ ಜೀವಿ, ಅದೊಂದು ರೀತಿಯ ಸಜೀವ ಜೀವಿ, ಜೀವ ಇರುವಂಥ ಒಂದು ಜೀವಿ. ಆ ಜೀವಿ ಸತ್ತ ನಂತರ ತನ್ನ ದೇಹದ ಪಳೆಯುಳಿಕೆಯನ್ನು ಬಿಟ್ಟು ಹೋಗ್ತದೆ. ಯಾರಿಗೆ ಬಿಟ್ಟು ಹೋಗುತ್ತಂದರೆ ಹಿಂದೆ ಬರುವಂಥ ತನ್ನದೇ ವಂಶದ ಜೀವಿಗಳಿಗೆ ಆ ಪಳೆಯುಳಿಕೆಯನ್ನು ಬಿಟ್ಟು ಆ ಪಳೆಯುಳಿಕೆ ಮೇಲೆ ಅದೇ ಜೀವಿ ಮತ್ತೆ ಸಂತಾನಾಭಿವೃದ್ಧಿಯನ್ನು ಮಾಡ್ತೈತಿ. ಅದನ್ನು ನಾವು ಹವಳ ದಿಣ್ಣೆಗಳು ಅಂತ ಕರಿತೀವಿ. ಯಾವ ರೀತಿ ಅಂದ್ರೆ ನೋಡಿ, ಇದು ಒಂದು ಹವಳ ಜೀವಿ, ಇದು ಸಮುದ್ರದ ಭಾಗ, ಇದು ಹವಳ ಜೀವಿ. ಇದ್ರ ಮೇಲೆ ಇದು ಸತ್ತ ಮೇಲೆ ಇದ್ರ ಮೇಲೆ ಇನ್ನೊಂದು ಹವಳ ಜೀವಿ ಬರುತ್ತೆ, ಇದು ಸತ್ತ ಮೇಲೆ ಇದ್ರ ಮೇಲೆ ಇನ್ನೊಂದು ಹವಳ ಜೀವಿ. ಈ ರೀತಿಯಾಗಿ ಒಂದು ಪಳೆಯುಳಿಕೆ ಮೇಲೆ ಇನ್ನೊಂದು ಪಳೆಯುಳಿಕೆ, ಈ ರೀತಿಯಾಗಿ ಒಂದು ಪಳೆಯುಳಿಕೆಯನ್ನು ನಿರ್ಮಾಣ ಮಾಡ್ತೈತಿ. ಇದನ್ನು ನಾವು ಹವಳ ದಿಬ್ಬ ಅಂತ ಕರಿತೀವಿ, ಅಥವಾ ಹವಳ ದ್ವೀಪಗಳು, ಅಥವಾ ಹವಳ ರೀಫ್, ಕೊರಲ್ ರೀಫ್ ಅಂತ ಕರಿತೀವಿ. ಈ ಜೀವಿಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಹವಳ ಜೀವಿಗಳು ಒಂದು ರೀತಿಯ ಸಹಜೀವನವನ್ನು ಬಯಸುವ ಜೀವಿಗಳು, ಸಹಜೀವನದ ಜೀವಿಗಳು. ಹವಳ ಜೀವಿಗಳನ್ನು ನಾವು ಸೆಲೆಂಟರೇಟ್ ಪಾಲಿಪ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೆಲೆಂಟರೇಟ್ ಪಾಲಿಪ್ಸ್ ಅಂತ ಕರಿತೀವಿ. ಇದೇನು ಕೆಳಗಡೆ ಇದೆಯಲ್ಲ, ಇದು ಸೆಲೆಂಟರೇಟ್ ಪಾಲಿಪ್ಸ್. ಈ ಹವಳ ಜೀವಿಯನ್ನು ನಾವು ಸಹಜೀವನದ ಜೀವಿ ಅಂತ ಕರಿತೀವಿ. ಅಂದರೆ ಈ ಹವಳ ಜೀವಿಗಳು ಎರಡು ಜೀವಿಗಳಿಂದ ನಿರ್ಮಿತ ಆಗ್ತವೆ, ಎರಡು. ಒಂದು ಜೀವಿ, ಇನ್ನೊಂದು ಶೈವಲ. ಜೀವಿ ಯಾವುದು? ಸೆಲೆಂಟರೇಟ್ ಪಾಲಿಪ್ಸ್ ಜೀವಿ. ಅದರ ಮೇಲುಗಡೆ ಇಲ್ಲಿದೆಯಲ್ಲ, ಇದರ ಮೇಲುಗಡೆ ಶೈವಲಗಳಿರ್ತವೆ. ಈ ಶೈವಲಗಳನ್ನು ಝೂಸ್ ಅಂತಲ್ಲೇ ಆಲ್ಗೆ ಅಂತ ಕರಿತೀವಿ. ಝೂಸ್ ಅಂತಲ್ಲೇ ಆಲ್ಗೆ ಅಂದರೆ ಈ ಜೀವಿಯ ಮೇಲೆ ಇರುವಂಥ ಶೈವಲಗಳು, ಶೈವಲ ಆಲ್ಗೆ, ಝೂಸ್ ಅಂತಲ್ಲೇ ಆಲ್ಗೆ, ಮತ್ತು ಇದು ಸೆಲೆಂಟರೇಟ್ ಪಾಲಿಪ್ಸ್, ಇದು ಜೀವಿ, ಹವಳ ಜೀವಿ. ಇವೆರಡು ಏನು ನಡೆಸ್ತವೆ? ಸಹಜೀವನ, ಸಿಂಬಯೋಸಿಸ್ ಅಂತ ಕರಿತೀವಿ, ಸಹಜೀವನ. ಏನು ಈ ಸಹಜೀವನ ಅಂತಂದರೆ, ನೋಡಿ, ಈ ಹವಳ ಜೀವಿ ಬದುಕಿರಬೇಕಾದ್ರೆ, ಈ ಸೆಲೆಂಟರೇಟ್ ಬದುಕಬೇಕಾದ್ರೆ ಸೂರ್ಯನಿಂದ ಬಂದಂತಹ ಕಿರಣಗಳನ್ನು ಹೀರ್ಕೊಂಡು ಅದಕ್ಕೆ ಆಹಾರವನ್ನು ಒದಗಿಸೋರು ಒಬ್ಬರು ಬೇಕು. ಆ ಕೆಲಸವನ್ನು ಈ ಝೂಸ್ ಅಂತಲೇ ಆಲ್ಗೆ ಮಾಡುತ್ತೆ. ಇದು ಸೂರ್ಯನಿಂದ ಬಂದಂತಹ ಸೂರ್ಯನ ಕಿರಣವನ್ನು ದ್ಯುತಿ ಸಂಶ್ಲೇಷಣೆ ಮೂಲಕ ಆಹಾರವನ್ನು ತಯಾರಿಸಿ ಈ ಜೀವಿಗಳಿಗೆ ಒದಗಿಸುತ್ತದೆ. ಆದ್ದರಿಂದ ಈ ಜೀವಿ ಇದರ ಮೇಲೆ ಅವಲಂಬಿತ ಆಗಿದೆ, ಈ ಜೀವಿ ಸಹಿತ ಇದರ ಮೇಲೆ ಅವಲಂಬಿತ ಆಗಿದೆ. ಯಾಕೆಂದರೆ ಇದಕ್ಕೆ ಆಶ್ರಯವನ್ನು ನೀಡಿದೆ. ಯಾವುದು? ಝೂಸ್ ಅಂತಲೇ ಶೈವಲಕ್ಕೆ ಸೆಲೆಂಟರೇಟ್ ಪಾಲಿಪ್ಸ್ ಜೀವಿ ಆಶ್ರಯನ ನೀಡಿದೆ. ಆದ್ದರಿಂದ ಇವೆರಡು ಸಹಜೀವನವನ್ನು ನಡೆಸುತ್ತವೆ, ಒಬ್ರಿಗೊಬ್ಬರು ಸಹಾಯವನ್ನು ಮಾಡ್ತಾ ಜೀವನ ನಡೆಸ್ತವೆ. ಕೊನೆಗೊಂದಿನ ಈ ಜೀವಿ ಸತ್ತಾಗ ಇದರಲ್ಲಿರುವಂಥ ಕ್ಯಾಲ್ಸಿಯಂ ಏನಾಗುತ್ತೆ? ಅಲ್ಲೇ ಉಳಿಯುತ್ತೆ, ಅದರ ಮೇಲೆ ಇನ್ನೊಂದು ಜೀವಿ ವಾಸ ಮಾಡುತ್ತೆ. ಈ ರೀತಿಯಾಗಿ ಹವಳ ದಿಣ್ಣೆಗಳು ನಿರ್ಮಾಣ ಆಗ್ತವೆ ಸಮುದ್ರದಲ್ಲಿ. ಈಗ ಹವಳ ದಿಣ್ಣೆಗಳನ್ನು ಮೂರು ಪ್ರಕಾರವಾಗಿ ವಿಂಗಡಿಸಬಹುದು. ಒಂದು ಫ್ರಿಂಜಿಂಗ್ ರೀಫ್, ಇನ್ನೊಂದು ಬ್ಯಾರಿಯರ್ ರೀಫ್, ಇನ್ನೊಂದು ಅಟೋಲ್. ನೋಡಿ, ಫ್ರಿಂಜಿಂಗ್ ರೀಫ್, ಇವು ಜಗತ್ತಿನಲ್ಲಿ ಅತ್ಯಧಿಕವಾಗಿ ಕಂಡುಬರುವಂತಹ ಒಂದು ಹವಳ ದಿಣ್ಣೆಗಳು. ಜಗತ್ತಿನಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವ ಹವಳ ದಿಣ್ಣೆಗಳ ಪ್ರಕಾರ ಅಂದರೆ ಅದಿದು. ಭೂಸ್ವರೂಪಗಳು ಅಂದರೆ ಪ್ರಕಾರಗಳು ಯಾವುದರ ಆಧಾರದ ಮೇಲೆ ಮಾಡಿವೆ ಅಂದರೆ ಭೂಸ್ವರೂಪದ ಆಧಾರದ ಮೇಲೆ. ಹವಳ ಅವು ಒಂದೇ ಇರ್ತವೆ, ಅವು ಏನು ಬೇರೆ ಬೇರೆ ಇರಲ್ಲ. ಆದರೆ ಅದು ನಿರ್ಮಿಸುವಂಥ ಭೂಸ್ವರೂಪ ಇರುತ್ತಲ್ಲ, ಅದು ಬೇರೆ ಬೇರೆ ಇರುತ್ತೆ. ಒಂದು ಈ ಟೈಪ್ ಇರುತ್ತೆ, ಒಂದು ಈ ಟೈಪ್ ಇರುತ್ತೆ, ಒಂದು ಈ ಟೈಪ್ ಇರುತ್ತೆ. ಆದ್ದರಿಂದ ಅದನ್ನು ಮೂರು ಭಾಗವಾಗಿ ವಿಂಗಡಿಸಿವೆ. ನೋಡಿ, ಈ ಫ್ರಿಂಜಿಂಗ್ ರೀಫ್ ಏನಿದೆಯಲ್ಲ, ಈ ಟೈಪ್ ಭೂಸ್ವರೂಪ ಜಗತ್ತಿನ ಅತಿ ಹೆಚ್ಚು ಭಾಗದಲ್ಲಿ ಕಂಡುಬರುತ್ತೆ. ಇದು ಚಿಕ್ಕದಿದ್ದಾಗ ಈ ರೀತಿ ಇರುತ್ತೆ. ಬ್ಯಾರಿಯರ್ ರೀಫ್ ನೋಡಿ, ಇದು ಇದೇ ಏನಿದೆಯಲ್ಲ ದೊಡ್ಡದಾದರೆ ಅದನ್ನು ಬ್ಯಾರಿಯರ್ ರೀಫ್ ಅಂತ ಕರಿತೀವಿ. ಇದು ಬ್ಯಾರಿಯರ್ ರೀಫ್ ಎಲ್ಲಿ ಕಂಡುಬರುತ್ತೆ ಅಂದರೆ ಅತಿ ಹೆಚ್ಚಾಗಿ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತೆ. ಆಸ್ಟ್ರೇಲಿಯಾದ
ಹಿಂದಿನ ಕ್ಲಾಸಲ್ಲಿ ನಾನು ಎಲ್ಲ ರೀತಿಯಾದ ಖಂಡಗಳು ಮಾಡಿದ್ದೀನಿ. ಏಷ್ಯಾ ಮಾಡಿದ್ದೀನಿ, ಯುರೋಪ್ ಮಾಡಿದ್ದೀನಿ, ಆಫ್ರಿಕಾ ಮಾಡಿದ್ದೀನಿ, ದಕ್ಷಿಣ ಅಮೇರಿಕಾ, ಉತ್ತರ ಅಮೇರಿಕಾ, ಆಸ್ಟ್ರೇಲಿಯಾನೂ ಮಾಡಿದ್ದೀನಿ. ಆಸ್ಟ್ರೇಲಿಯಾ ಖಂಡದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಪ್ರಾಕೃತಿಕ ವಿಭಾಗದ ಪ್ರಾಕೃತಿಕ ಅಂಶಗಳಲ್ಲಿ ಆಸ್ಟ್ರೇಲಿಯಾದ ಈಶಾನ್ಯ ಭಾಗ ಯಾವ ಪ್ರಾಂತ್ಯ, ಕ್ವೀನ್ಸ್ಲ್ಯಾಂಡ್ ಪ್ರಾಂತ್ಯದಲ್ಲಿ ನಾನು ಬ್ಯಾರಿಯರ್ ರೀಫ್ ಅಂತ ಬರೆದಿದ್ದೆ. ಆ ಕ್ವೀನ್ಸ್ಲ್ಯಾಂಡ್ ಪ್ರಾಂತ್ಯದಲ್ಲಿ 1900 ಕಿಲೋಮೀಟರ್ ಉದ್ದವಾಗಿ ಹಬ್ಬಿರುವಂತಹ ಈ ಬ್ಯಾರಿಯರ್ ರೀಫ್ ನಿಮಗೆ ಕಂಡುಬರುತ್ತೆ. ಯಾವುದಿದು? ಹವಳ ದಿಣ್ಣೆಗಳು ಅಂತ ನಾವು ಕರಿತೀವಿ, ಹವಳ ದಿಣ್ಣೆಗಳು, ಅದಕ್ಕೆ ಬ್ಯಾರಿಯರ್ ರೀಫ್ ಅಂತ ಕರೀತಾರೆ. ಈ ರೀತಿಯಾಗಿರುತ್ತೆ. ಈ ನಡುವೆ ಏನಿರುತ್ತಲ್ಲ, ಇದು ನೀರಿನ ಭಾಗ ಮತ್ತು ಈ ಭಾಗದಲ್ಲಿ ಕಂಡುಬರುತ್ತೆ. ಇದು ನೋಡಿ, ಸುತ್ತಲೂ ನೀರಿನ ಭಾಗ ಇರುತ್ತೆ, ಇದು ನಡುವೆ ಮಾತ್ರ ಹವಳ ಫ್ರಿಂಗಿಂಗ್ ದ್ವೀಪ ಹವಳ ದ್ವೀಪ ನಿರ್ಮಾಣ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಲಗೂನ್ ಇದೆ, ಇದು ಲಗೂನ್ ಅಂತ ಕರಿತೀವಿ. ಇದು ಲಗೂನ್, ಇದ್ರ ಸುತ್ತಲೂ ಹವಳ ದ್ವೀಪ ಇದೆ ನೋಡಿ, ಇದ್ರ ನಡುವೆ ನೀರಿದೆ, ಇದು ಸುತ್ತಲೂ ಸಹಿತ ನೀರು. ಈ ರೀತಿಯಾಗಿ ಹವಳ ಜೀವಿಗಳು ಈ ರೀತಿಯಾಗಿ ಮೇಲ್ಗಡೆ ಬಂದಿರ್ತವೆ. ಇದೊಂದು ದ್ವೀಪ. ಮೇಲ್ಗಡೆ ಬಂದ ಕೂಡಲೇ ಸೂರ್ಯನ ಶಾಖಕ್ಕೆ ಏನು ಮಾಡ್ತವೆ, ಸತ್ತೋಗಿಬಿಡ್ತವೆ. ಆಗ ಅದು ದ್ವೀಪವಾಗಿ ಪರಿಣಮಿಸಿ ಅಲ್ಲಿ ಗಿಡ ಮರಗಳು ಬೆಳೀತವೆ, ಜನರು ವಾಸ ಮಾಡ್ತಾರೆ. ಈ ರೀತಿಯಾಗಿ ಅದರಿಂದ ಉಪಯೋಗ ಆಗುತ್ತೆ. ಇಲ್ಲಿ ಸಹಿತ ನೋಡಿ, ಈ ಬ್ಯಾರಿಯರ್ ರೀಫ್ ಎಷ್ಟು, ಮೂರು ಪ್ರಕಾರ, ಒಂದು ಫ್ರಿಂಗಿಂಗ್ ರೀಫ್, ಇನ್ನೊಂದು ಬ್ಯಾರಿಯರ್ ರೀಫ್, ಇನ್ನೊಂದು ಅಟೋಲ್ ಅಂತ ಕರೀತಾರೆ ನೋಡಿ ಇದನ್ನು, ಅಟೋಲ್. ಇಲ್ಲಿ ನಮ್ಮ ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪಗಳಲ್ಲಿ ಇದು ಕಂಡುಬರುತ್ತೆ, ಅಟೋಲ್ ಕಂಡುಬರ್ತವೆ. ಹಲವಾರು ಅಟೋಲ್ಗಳು ಅಲ್ಲಿ ಕಂಡುಬರ್ತವೆ ಮತ್ತು ಫ್ರಿಂಗಿಂಗ್ ದ್ವೀಪಗಳು ಹಲವಾರು ಕಂಡುಬರ್ತವೆ. ಬ್ಯಾರಿಯರ್ ರೀಫ್ಗಳು ಹೆಚ್ಚಾಗಿ ದೊಡ್ಡ ಕರಾವಳಿ ತೀರ ಪ್ರದೇಶದಲ್ಲಿ ಕಂಡುಬರ್ತವೆ. ಈಗ ಈ ಹವಳ ದ್ವೀಪಗಳು ಬೆಳೆಯಲು ಯಾವ ರೀತಿ ಪರಿಸರ ಇರಬೇಕಪ್ಪ ಅಂತಂದರೆ, ನೋಡಿ, ಯಾವುದೇ ಒಂದು ಜೀವಿ ಬೆಳೆದು ಅಭಿವೃದ್ಧಿ ಆಗಬೇಕಂದ್ರೆ ಅದಕ್ಕೆ ತಕ್ಕಂಗೆ ಒಂದು ಪರಿಸರ ನಿರ್ಮಾಣ ಆಗಬೇಕಾಗಿರುತ್ತೆ. ಯಾವ ರೀತಿ ಪರಿಸರ ಇದ್ದರೆ ಆ ಜೀವಿ ಬೆಳೆಯುತ್ತೆ ಅನ್ನೋಕ್ಕೆ ಆ ರೀತಿ ಆ ಪರಿಸರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಎಕ್ಸಾಂಪಲ್ಲಾಗಿ ಮರುಭೂಮಿಯಲ್ಲಿ ಒಂಟೆಗಳು ನಡೆದಾಡಲು ಈಸಿ ಆಗುತ್ತೆ, ಹಂಗೆ ಮರುಭೂಮಿಯ ಸಸ್ಯಗಳು ಆ ಮರುಭೂಮಿ ತಕ್ಕಂಗೆ ಹೊಂದ್ಕೊಂಡಿರ್ತವೆ. ಆ ರೀತಿಯಾಗಿ ಒಂದು ಪರಿಸರ ವ್ಯವಸ್ಥೆಯನ್ನು ಆ ಜೀವಿ ಉತ್ಪತ್ತಿ ಆಗಲು ಆ ಪರಿಸರ ವ್ಯವಸ್ಥೆ ಪ್ರಮುಖ ಕಾರಣ ಆಗಿರ್ತೈತಿ. ಅಂತಹ ಪರಿಸರ ವ್ಯವಸ್ಥೆ ಯಾವ್ಯಾವ ಅಂದರೆ, ನೋಡಿ, ನೀರು ಆಳ ಇರಬಾರ್ದು. ಎಷ್ಟಿರಬೇಕಪ್ಪ ಆಳ ಅಂತಂದರೆ 250-300 ಫೀಟ್ ಒಳಗಡೆ ಇರಬೇಕು. 300 ಅಷ್ಟು ಆಳನೇ ಇರಬಾರ್ದು, ಸ್ವಲ್ಪ ಒಳಗಡೆ ಇರಬೇಕು. 250 ಎವರೇಜ್ ಆಗಿ 250 ಇರಬೇಕು, 250 ಆಳ. ಸಮುದ್ರ ಅಂದರೆ ಆಳವಾಗಿರುತ್ತೆ, 250 ಫೀಟ್ ಹೆಂಗಿರುತ್ತೈತೆ ಅಂತ ಅನ್ಬೋದು ನೀವು. ಆದರೆ ನೋಡಿ, ಯಾವಾಗಲೂ ಸಮುದ್ರ ಈ ರೀತಿಯಾಗಿರುತ್ತೆ, ಇಲ್ಲಿಂದ ನೀರು ಪ್ರಾರಂಭವಾಗುತ್ತೆ, ಸಮುದ್ರದ ನೀರು. ಈ ಸಮುದ್ರದ ನೀರು, ಇದಕ್ಕೆ ಶೆಲ್ಫ್ಸ್ ಅಂತ ಕರಿತೀವಿ. ಶೆಲ್ಫ್ಸ್ ಇಲ್ಲಿದೆ ನೋಡಿ, ಶೆಲ್ಫ್ಸ್ ಇಲ್ಲಿಂದ ಇಲ್ಲಿವರೆಗೆ ಇಲ್ಲಿ ಹವಳಗಳು ಬೆಳೀತವೆ. ಈ ಭಾಗದಲ್ಲಿ ಇಲ್ಲಿದೆಯಲ್ಲ ಸ್ಲೋಪು, ಈ ಸ್ಲೋಪ್ ಭಾಗದಲ್ಲಿ ಹವಳಗಳು ಬೆಳೀತವೆ. ಈ ಸ್ಲೋಪ್ ಇದೆಯಲ್ಲ, ಈ ಸ್ಲೋಪ್ ಸೆಲ್ಫ್ಸ್ ಮತ್ತು ಸ್ಲೋಪ್, ಈ ಸ್ಲೋಪ್ಸ್ ಇದಾವಲ್ಲ, ಸೆಲ್ಫ್ಸ್ ಮತ್ತು ಸ್ಲೋಪ್, ಇದು ಸೆಲ್ಫ್ಸ್, ಇದು ಸ್ಲೋಪ್. ಇಲ್ಲಿ ಹವಳಗಳು ಬೆಳೀತವೆ, ಇಷ್ಟು ಆಳದಲ್ಲಿ ಮಾತ್ರ ಅವು ಬೆಳೀತವೆ, ಇಲ್ಲಿ ಕೆಳಗಡೆ ಬೆಳೆಯೋದಿಲ್ಲ. ಯಾಕೆ ಬೆಳೆಯೋದಿಲ್ಲ ಅಂತಂದರೆ ಸೂರ್ಯನ ಕಿರಣಗಳು 300 ಫೀಟ್ವರೆಗೂ ಮಾತ್ರ ಹೋಗ್ತವೆ, ಅದ್ರ ಕೆಳಗಡೆ ಸೂರ್ಯನ ಕಿರಣಗಳು ಹೋಗಲ್ಲ. ಸೂರ್ಯನ ಕಿರಣಗಳು ಹೋಗಲಿಲ್ಲ ಅಂದರೆ ಝೂಸ್ ಅಂತಲೇ ಶೈವಲ ಏನು ಮಾಡಲ್ಲ, ದ್ಯುತಿ ಸಂಶ್ಲೇಷಣ ಕ್ರಿಯೆ ಮಾಡಲ್ಲ. ದ್ಯುತಿ ಸಂಶ್ಲೇಷಣ ಕ್ರಿಯೆ ಮಾಡಲಿಲ್ಲ ಅಂದರೆ ಸೆಲೆಂಟರೇಟ್ ಪಾಲಿಪ್ಸ್ ಅದು ಬೆಳೆಯೋದಿಲ್ಲ. ಈ ರೀತಿಯಾಗಿ ಎಷ್ಟಿರಬೇಕು ಅವಳದಿನ್ನೇ ಬೆಳೆಯಲು ಆಳ, 250-300 ಫೀಟ್ ಆಳದಲ್ಲಿ ಮಾತ್ರ ಇವು ಬೆಳೀತವೆ. ಉಷ್ಣಾಂಶ ಎಷ್ಟಿರಬೇಕು? ಉಷ್ಣಾಂಶ ತುಂಬ ಇಂಪಾರ್ಟೆಂಟ್ ನೋಡಿ. ಉಷ್ಣಾಂಶ 20-21 ಡಿಗ್ರಿ ಸೆಲ್ಸಿಯಸ್ವರೆಗೂ ಮಾತ್ರ ಇರಬೇಕು. 20-21 ಡಿಗ್ರಿ ಸೆಲ್ಸಿಯಸ್ವರೆಗೆ, 20ಕ್ಕಿಂತ ಕಡಿಮೆ ಅಥವಾ 25ಕ್ಕಿಂತ ಹೆಚ್ಚು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಈ ಹವಳಗಳು ಬೆಳೆಯೋದಿಲ್ಲ.
ಅದಕ್ಕಾಗಿ ಧ್ರುವ ಪ್ರದೇಶಗಳಲ್ಲಿ ಹವಳಗಳು ಬೆಳೆಯೋದಿಲ್ಲ. ಭೂಮಿಯ ಧ್ರುವ ಪ್ರದೇಶದಲ್ಲಿ ಭೂಮಿ ಧ್ರುವ ಪ್ರದೇಶ ಅಂದರೆ ನೋಡಿ, ಇದು ಭೂಮಿ, ಇದು ಭೂಮಧ್ಯ ರೇಖೆ, ಇದು ಧ್ರುವ ಪ್ರದೇಶ. ಹವಳಗಳು ಈ ಭಾಗದಲ್ಲಿ ಕಂಡು ಬರೋದಿಲ್ಲ, ಈ ಕೆಳಗಡೆ ಈ ಭಾಗದಲ್ಲಿ ಕಂಡು ಬರೋದಿಲ್ಲ. ಯಾಕಂದರೆ ಅಲ್ಲಿ ನೀರಿನ ತಾಪಮಾನ ಕಡಿಮೆ ಇರ್ತೈತಿ. ಉಷ್ಣಾಂಶ, ನೀರಿನ ಉಷ್ಣಾಂಶ 20 ಡಿಗ್ರಿಯಿಂದ 21 ಡಿಗ್ರಿ ಸೆಲ್ಸಿಯಸ್ವರೆಗೆ ಮಾತ್ರ ಇರಬೇಕಾಗುತ್ತೆ. ತಿಳಿಯಾದ ನೀರು ಇರಬೇಕು. ನೀರು ಯಾವಾಗಲೂ ತಿಳಿಯಾಗಿರಬೇಕು. ತಿಳಿಯಾಗಿ ಯಾಕಿರ್ಬೇಕಂದ್ರೆ ಸೂರ್ಯನ ಕಿರಣಗಳು ತಲುಪುವಂಗಿರ್ಬೇಕು. ನೀರಿನ ಈ ನದಿಗಳ ಡೆಲ್ಟಾ ಭಾಗದಲ್ಲಿ ಹವಳಗಳು ಬೆಳೆಯೋದಿಲ್ಲ. ಯಾಕಂದರೆ ಆ ಡೆಲ್ಟಾ ಭಾಗದಲ್ಲಿ ಅತಿ ಹೆಚ್ಚು ಕಲುಷಿತವಾದ ನೀರು ಇರ್ತೈತಿ. ಜೊತೆಗೆ ನದಿಗಳು ಮತ್ತು ಕೆರೆಗಳಲ್ಲಿ ನೀರು ಇದು ಹವಳಗಳು ಬೆಳೆಯೋದಿಲ್ಲ ನದಿಗಳಲ್ಲಿ. ಯಾಕಂದರೆ ನದಿ ನೀರು ಮಣ್ಣು ಮಿಶ್ರಿತವಾಗಿರ್ತೈತಿ, ಮಣ್ಣು ಮಿಶ್ರಿತವಾಗಿರ್ತೈತಿ, ಅದು ತಿಳಿಯಾಗಿರೋದಿಲ್ಲ. ಅದೇ ರೀತಿ ಕೆರೆ ನೀರು ತುಂಬ ಏನಾಗಿರ್ತೈತಿ, ಸುತ್ತಮುತ್ತಲು ಜನರ ವಾಸದಿಂದ ಅದು ಏನಾಗಿರ್ತೈತಿ, ಸ್ವಲ್ಪ ಮಣ್ಣು ಮಿಶ್ರಿತ ಆಗಿರ್ತೈತಿ. ಆದ್ದರಿಂದ ಕೆರೆ, ನದಿ, ಬಾವಿಗಳಲ್ಲಿ ಹವಳಗಳು ಕಂಡು ಬರೋದಿಲ್ಲ, ಕೇವಲ ಸಮುದ್ರದಲ್ಲಿ ಮಾತ್ರ. ಆದ್ದರಿಂದ ನದಿ ತೀರ ಪ್ರದೇಶ ಅಂದರೆ ನದಿಗಳು ಸಮುದ್ರಕ್ಕೆ ಸೇರುವ ಭಾಗದಲ್ಲಿ ಮಾತ್ರ ಇಲ್ಲಿ ಹವಳಗಳು ಕಂಡುಬರ್ತವೆ. ನಂತರ ಲವಣಾಂಶ. 27-40% ಒಳಗಿರಬೇಕು ಲವಣಾಂಶ. ಅತಿ ಕಡಿಮೆನೇ ಇರಬಾರ್ದು, ಅತಿ ಹೆಚ್ಚಾಗಿಯೂ ಇರಬಾರ್ದು. ಇವು ಅತಿ ಹೆಚ್ಚು ಸಮುದ್ರದಲ್ಲೇ ವಾಸಿಸುವಂಥ ಜೀವಿಗಳು. ಯಾವು? ಹವಳ ಜೀವಿಗಳು. ಆದ್ದರಿಂದ ಅಲ್ಲಿ ಲವಣಾಂಶ ಎಷ್ಟಿರಬೇಕು? 27%-40% ಇರಬೇಕು. ಇದರಲ್ಲಿ ಯಾವುದು ಒಂದು ಇದ್ದರೆ ಸಾಲಲ್ಲ, ಇವೆಲ್ಲನೂ ಮಿಕ್ಸ್ ಆಗಿರಬೇಕು. ಆಳವೂ ಇರಬಾರ್ದು, ಉಷ್ಣಾಂಶ ಅಷ್ಟೇ ಇರಬೇಕು, ತಿಳಿಯಾದ ನೀರು ಇರಬೇಕು, ಜೊತೆಗೆ ಲವಣಾಂಶನೂ ಇಷ್ಟೇ ಇರಬೇಕು. ಈ ಮೂರು ಸೇರಿದಾಗ, ಇವು ನಾಲ್ಕು ಸೇರಿದಾಗ ಮಾತ್ರ ಅಲ್ಲಿ ಲವಣದ ಉತ್ಪತ್ತಿ ಸಾಧ್ಯ ಆಗುತ್ತೈತಿ. ಕೇವಲ ಲವಣಾಂಶ ಇದ್ದರೆ ಆಗಲ್ಲ, ಕೇವಲ ತಿಳಿ ನೀರಿದ್ದರೆ ಆಗಲ್ಲ, ಕೇವಲ ಉಷ್ಣಾಂಶ ಇಷ್ಟಿದ್ರೆ ಆಗಲ್ಲ, ಕೇವಲ ನೀರು ಆಳ ಇಲ್ಲಾಂದರೆ ಅವು ಉತ್ಪತ್ತಿ ಆಗಲ್ಲ. ಇಲ್ಲಿ ಎಲ್ಲನೂ ಬೇಕಾಗುತ್ತೆ. ಇವೆಲ್ಲನೂ ತುಂಬ ಇಂಪಾರ್ಟೆಂಟ್. ಇವೆಲ್ಲನೂ ಆ ಜೀವಿ ಉಗಮಕ್ಕೆ ತುಂಬ ಉಪಯುಕ್ತವಾಗಿರ್ತೈತಿ. ಸರಿ, ಇದೆಲ್ಲ ಆಯಿತು, ಬೆಳೆದ ಮೇಲೆ ಇದರಿಂದ ಉಪಯೋಗ ಏನು ಅಂತ ಕೇಳ್ಬೋದು. ಉಪಯೋಗ ಏನಂದರೆ ನೋಡಿ, ಸಮುದ್ರದ ಪರಿಸರದ ಆರೋಗ್ಯವನ್ನು ನಾವು ಇದರಿಂದ ಅಳಿಬೋದು. ಸಮುದ್ರ ಎಷ್ಟು ಆರೋಗ್ಯಯುತವಾಗಿದೆ ಅಂಥೇಳಿ ನಾವು ಅಳೆಯೋಕ್ಕೆ ಇದನ್ನು ಉಪಯೋಗಿಸ್ಬೋದು. ಹೌದು, ಹವಳ ಜೀವಿಗಳನ್ನು ಉಪಯೋಗಿಸ್ಬೋದು. ಹವಳ ಜೀವಿಗಳು ಆರೋಗ್ಯವಾಗಿದ್ದರೆ ಇಡೀ ಸಮುದ್ರನೂ ಸಹಿತ ಆರೋಗ್ಯವಾಗಿರುತ್ತದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಂತರ ಆಹಾರದ ಪ್ರಾಥಮಿಕ ಮೂಲ ನೋಡಿ, ಸಮುದ್ರದಲ್ಲಿರುವ ಕೆಲವು ಜೀವಿಗಳು ತಮ್ಮ ಆಹಾರದ ಮೂಲವನ್ನು ಹವಳ ಜೀವಿಗಳಿಂದ ಪಡೆದಿರ್ತವೆ. ಹವಳ ಜೀವಿಗಳಿಂದ ಮತ್ತು ತಮ್ಮ ಆಶ್ರಯ ಅಂದರೆ ತಮ್ಮ ಮನೆಯನ್ನು ಈ ಹವಳ ಜೀವಿಗಳ ಅಸ್ಥಿಪಂಜರದಲ್ಲೇ ತಮ್ಮ ಮನೆಯನ್ನು ಮಾಡ್ಕೊಂಡಿರ್ತವೆ ಕೆಲವೊಂದು ಜೀವಿಗಳು. ಆದ್ದರಿಂದ ಪ್ರಾಥಮಿಕ ಮೂಲ ಅಂದರೆ ಸಮುದ್ರದಲ್ಲಿ ಅದು ಈ ಹವಳ ಜೀವಿಗಳು. ಕರಾವಳಿಯ ರಕ್ಷಣೆ ಏನು ಮಾಡ್ತಾವೆ ಅಂದರೆ ನೋಡಿ, ಇದು ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್ ಇದೆಯಲ್ಲ, ಈ ಬ್ಯಾರಿಯರ್ ರೀಫಿಂದ ಏನಾಗುತ್ತೆ, ಕಡಲ ಕೊರೆತ ಇರುತ್ತಲ್ಲ, ಅಲೆಗಳಿಂದ ಕಡಲು ಕೊರೆತ ಆಗ್ತಲ್ಲ, ಆ ಕೊರೆತ ನಿಲ್ಲುತ್ತೆ. ಜೊತೆಗೆ ಈ ಚಂಡಮಾರುತಗಳು ಮತ್ತು ಈ ಉಬ್ಬರವಿಳಿತಗಳು ಬರ್ತಾವಲ್ವ ಸಮುದ್ರದಲ್ಲಿ, ಆ ಉಬ್ಬರವಿಳಿತ ಚಂಡಮಾರುತದ ಪ್ರಭಾವವನ್ನು ತಗ್ಗಿಸ್ತವೆ. ಚಂಡಮಾರುತಗಳು ಸ್ಪೀಡಾಗಿ ಬಂದು ಇಲ್ಲಿ ಸ್ಟಾಪ್ ಆಗಿಬಿಡ್ತವೆ, ಇಲ್ಲಿ ಈ ಭಾಗಕ್ಕೆ ತಲುಪೋದಿಲ್ಲ. ಯಾವುದು? ನಮ್ಮ ಜನವಸತಿ ಇರುವ ಪ್ರದೇಶದಲ್ಲಿ ಆ ಚಂಡಮಾರುತದ ಪ್ರಭಾವ ಕಡಿಮೆ ಆಗುತ್ತೆ. ಆದ್ದರಿಂದ ಈ ಹವಳಗಳು ಅದಕ್ಕೆ ತುಂಬ ಪ್ರಾಮುಖ್ಯತೆ ಆಗಿರುತ್ತೆ. ಯಾವ ಸಮುದ್ರ ತೀರದಲ್ಲಿ ಹವಳಗಳಿದ್ದಾವೆ ಅಲ್ಲಿ ಚಂಡಮಾರುತಗಳು ಅತಿ ಹೆಚ್ಚಾಗಿ ಬರೋದಿಲ್ಲ. ಬರ್ತವೆ ಚಂಡಮಾರುತಗಳು, ಬಟ್ ಇಲ್ಲಿ ಅಷ್ಟೇ ಪ್ರಭಾವವನ್ನು ಬೀರ್ತವೆ. ಇಲ್ಲಿ ಒಳಗಡೆ ಅವು ತಮ್ಮ ಪ್ರಭಾವವನ್ನು ಬೀರೋದಿಲ್ಲ. ಚಂಡಮಾರುತಗಳು ನೀರಿನಲ್ಲಿದ್ದಾಗ ಅಷ್ಟೇ ಪವರ್ಫುಲ್ ಆಗಿರ್ತವೆ. ಯಾವಾಗ ಭೂಮಿಯನ್ನು ತಲುಪ್ತವೋ ಅದರ ಶಕ್ತಿ ಕಳ್ಕೊಂಡ್ಬಿಡ್ತವೆ. ನಂತರ ಆರ್ಥಿಕ ಪ್ರಾಮುಖ್ಯತೆ ಏನಿದೆ ಇದರಂದರೆ, ಈ ಲವಣಗಳು ಸಿಮೆಂಟ್ ಉತ್ಪಾದನೆಗೆ ತುಂಬ ಕಚ್ಚಾ ಪದಾರ್ಥವನ್ನು ಒದಗಿಸ್ತವೆ. ಜೊತೆಗೆ ಪ್ರವಾಸೋದ್ಯಮ ಕೆಲವೊಂದು ದೇಶಗಳು
ಈ ಹವಳಗಳ ಪ್ರವಾಸೋದ್ಯಮದಲ್ಲೇ ತಮ್ಮ ದೇಶವನ್ನು ನಡೆಸ್ತವೆ. ತಮ್ಮ ದೇಶದ ಅಧಿಕ ಆದಾಯವನ್ನು ಈ ಹವಳಗಳ ಪ್ರವಾಸ ಅಂದರೆ ಅಲ್ಲಿ ಸ್ಕ್ಯೂಬಾ ಡೈವ್ ಮಾಡ್ತಾರೆ ಜನ ಬಂದು, ಆ ಹವಳ ನೋಡೋಕ್ಕಂತಲೇ ಲಕ್ಷಾಂತರ ರೂಪಾಯಿ ಕೊಟ್ಟು ಜನ ಹೋಗ್ತಾರೆ ಕೆಲವೊಂದು ಭಾಗದಲ್ಲಿ. ಇಂತಹ ಒಂದು ಆರ್ಥಿಕ ಪ್ರಾಮುಖ್ಯತೆಯನ್ನು ಇದು ಪಡೆದಿರ್ತೈತಿ. ಮತ್ತು ಇನ್ನೊಂದೇನೆಂದರೆ ತುಂಬ ಇಂಪಾರ್ಟೆಂಟ್ ಅಂದರೆ ಸಮುದ್ರದ ಮಳೆಕಾಡು ಅಂತ ಕರಿತೀವಿ. ಸಮುದ್ರ ಅಂದರೆ ನಮ್ಮ ಇಡೀ ಭೂಮಿಯ ಮಳೆಕಾಡುಗಳು ಹೆಂಗೆ ಈ 0 ಡಿಗ್ರಿ ಭಾಗದಲ್ಲಿದ್ದಾವಲ್ಲ ಅದೇ ರೀತಿಯಾಗಿ ಸಮುದ್ರದ ಮಳೆಕಾಡುಗಳು ಅಂತ ಯಾವುದಕ್ಕೆ ಕರಿತಾರಂದರೆ ಅದು ಈ ಹವಳ ದಿಣ್ಣೆಗಳನ್ನು ಕರೀತಾರೆ. ನಮ್ಮ ಅಮೆಜಾನ್ ಫಾರೆಸ್ಟು ಸಮುದ್ರ ಮಳೆಕಾಡು ಇದು, ಮತ್ತು ಕಾಂಗೋ ಫಾರೆಸ್ಟು, ಇಂಡೋನೇಷ್ಯಾದ ಕಾಡುಗಳು, ಇವೆಲ್ಲ ಏನು ಗೊತ್ತಾ ಮಳೆಕಾಡುಗಳು, ನಿತ್ಯ ಹರಿದ್ವರ್ಣ ಕಾಡುಗಳು. ಸಮುದ್ರದ ನಿತ್ಯ ಹರಿದ್ವರ್ಣ ಕಾಡುಗಳು ಯಾವುವು? ಈ ಹವಳ ದಿಣ್ಣೆಗಳು. ಕ್ವಶನ್ ಎಕ್ಸಾಮಲ್ಲಿ ಇದೇ ರೀತಿ ಬರುತ್ತೆ, ಸಮುದ್ರದ ನಿತ್ಯ ಹರಿದ್ವರ್ಣ ಕಾಡುಗಳು ಯಾವುವು ಅಂತಂದರೆ ಹವಳ ದಿಣ್ಣೆಗಳು. ಯಾಕೆ ಕಾಡುಗಳು ನಿತ್ಯ ಹರಿದ್ವರ್ಣ ಕಾಡುಗಳು ಅಂತೀವಿ ಅಂದರೆ, ಇದು ಸಮುದ್ರದ ಟೋಟಲ್ ಸಮುದ್ರದ ಏನು ಸಮುದ್ರ ಇದೆಯಲ್ಲ ನಮ್ಮದು ಟೋಟಲ್ ಇಡೀ ಭೂಮಿಯ ಸಮುದ್ರದಲ್ಲಿ 1% ಮಾತ್ರ ಇದೆ. ಯಾವುದು? ಹವಳ ದಿಣ್ಣೆಗಳು. ಈ 1%ನ್ನು 25% ಜೀವಿಗಳು ಉಪಯೋಗ ಮಾಡ್ತಾವೆ. ಇಡೀ ಸಮುದ್ರದ 25% ಜೀವಿಗಳು ಈ 1% ಹವಳ ದಿಣ್ಣೆಗಳ ಇಲ್ಲದೆ ಬದುಕೋದಿಲ್ಲ, ಅಷ್ಟು ಅವಲಂಬಿತವಾಗಿದೆ. ನಾವು ಸಹಿತ ಅದೇ ರೀತಿ ಕಾಡಿನಲ್ಲಿ ಅವಲಂಬಿತ ಆಗಿಲ್ವ? ಅಮೆಜಾನ್ ಫಾರೆಸ್ಟ್ ಆಗಲಿ, ಕಾಂಗೋ ಫಾರೆಸ್ಟ್ ಆಗಲಿ, ಇಂಡೋನೇಷ್ಯಾ ಫಾರೆಸ್ಟ್, ಇವೆಲ್ಲ ಇದ್ರ ಮೇಲೆ ಇಡೀ ಭೂಮಿಯ ಜನಸಂಖ್ಯೆ ಅವಲಂಬಿತ ಆಗಿರ್ತೈತಿ. ಅದೇ ರೀತಿ ಸಮುದ್ರದಲ್ಲಿರುವಂತಹ ಈ ಹವಳ ದಿಣ್ಣೆಗಳನ್ನು ಅವಲಂಬಿಸಿರುವ 25% ಜೀವಿಗಳು, ಸಮುದ್ರದ 25% ಜೀವಿಗಳು ಈ ಹವಳ ದಿಣ್ಣೆಯನ್ನೇ ಅವಲಂಬಿಸಿದೆ. ಸಮುದ್ರದಲ್ಲಿ ಇವುಗಳ ಪಾಲೆಷ್ಟು? ಇಡೀ ಸಮುದ್ರದ ಇವುಗಳ ಪಾಲು ಕೇವಲ 1% ಮಾತ್ರ. ಇದು 1% ಮಾತ್ರ ಇರೋದು, ಆದರೆ ಇದು ಜೊತೆಗೆ 25% ಅವಲಂಬಿತ ಆಗಿ ಬದುಕ್ತವೆ. ಇದಿಲ್ಲಾಂದರೆ ಅವು 25% ಬದುಕೋದಿಲ್ಲ. ಅದಕ್ಕೆ ಇದನ್ನು ಸಮುದ್ರದ ಮಳೆ ಕಾಡುಗಳು ಅಂತೇಳಿ ಕರಿತೀವಿ. ಈಗ ಇದರ ಹಂಚಿಕೆ ನೋಡೋಣ, ಎಲ್ಲೆಲ್ಲಿ ಕಂಡು ಬರುತ್ತಿದ್ದು, ಎಲ್ಲೆಲ್ಲಿ ಕಂಡು ಬರುತ್ತಂದರೆ ನೋಡಿ, ಕರ್ಕಾಟಕ ಮತ್ತು ಮಕರ ರೇಖೆಯ ನಡುವೆ ಕಂಡು ಬರುತ್ತೆ. ಎಲ್ಲಪ್ಪ ಅಂತಂದರೆ ನೋಡಿ, ಇದು ಕರ್ಕಾಟಕ, ಇದು ಮಕರ. ಇದು ಮಕರ ರೇಖೆ, ಇದು ಕರ್ಕಾಟಕ ರೇಖೆ. ಎಷ್ಟು? 23.5 ಡಿಗ್ರಿ. ಇದು 23.5 ಡಿಗ್ರಿ ಇಲ್ಲಿ ಕಂಡುಬರುತ್ತೆ, ಕರ್ಕಾಟಕ ಮತ್ತು ಮಕರ ರೇಖೆಯ ನಡುವೆ. ಇದನ್ನು ನಾವು ಉಷ್ಣವಲಯ ಅಂತ ಕರಿತೀವಿ. ಇದು ಈ ಭಾಗದಲ್ಲಿ ಮಾತ್ರ ಯಾವ ಕಂಡುಬರುತ್ತೆ? ಹವಳ ದಿಣ್ಣೆಗಳು ಈ ಭಾಗದಲ್ಲಿ ಮಾತ್ರ ಕಂಡುಬರುತ್ತೆ. ಯಾಕಂದರೆ ಉಷ್ಣಾಂಶ ಎಷ್ಟಿರಬೇಕಂತೇಳಿ, 20 to 21 ಸೆಲ್ಸಿಯಸ್, ಜೊತೆಗೆ ತಿಳಿಯಾದ ನೀರು, ಆಳವಿಲ್ಲದ ಉಷ್ಣಾಂಶ ಮತ್ತು ಲವಣಾಂಶ, ಎಲ್ಲ ರೀತಿಯಾದಂತಹ ವ್ಯವಸ್ಥೆ ಇಲ್ಲಿ ಕಂಡುಬರುತ್ತೆ. ಆದ್ದರಿಂದ ಅತಿ ಹೆಚ್ಚು ಈ ಭಾಗದಲ್ಲಿ ಮಾತ್ರ ಹವಳಗಳು ಕಂಡುಬರುತ್ತವೆ. ಇಪ್ಪತ್ತ್ಮೂರುವರೆ ಡಿಗ್ರಿ ಉತ್ತರದಿಂದ 23.5 ಡಿಗ್ರಿ ದಕ್ಷಿಣದವರೆಗೆ ಈ ಭಾಗವನ್ನು ನಾವು ಉಷ್ಣವಲಯ ಅಂತ ಕರಿತೀವಿ. ಈ ಭಾಗದಲ್ಲಿ ಮಾತ್ರ ಹವಳ ದಿಣ್ಣೆಗಳು ಕಂಡುಬರುತ್ತವೆ. ಜೊತೆಗೆ ಮಹಾಖಂಡಗಳ ಮಹಾಖಂಡಗಳ ಪೂರ್ವ ತೀರಗಳಲ್ಲಿ ನಾ ಮಹಾಖಂಡಗಳನ್ನು ತಿಳಿದೆ. ಹಿಂದಿನ ಕ್ಲಾಸಲ್ಲಿ ನಾನು ಎಲ್ಲ ಖಂಡಗಳನ್ನು ಮುಗಿಸಿದ್ದೀನಿ, ಯಾರು ನೋಡಿಲ್ಲೋ ನೋಡಿಕೊಳ್ರಿ. ಆ ಖಂಡಗಳನ್ನು ನಿಮಗೆ ನೋಡಿಕೊಂಡ್ರೆ ಇದು ತುಂಬ ಈಸಿ ಆಗುತ್ತೆ. ಮಹಾಖಂಡಗಳು ಏಷ್ಯಾ, ಯುರೋಪ್, ಆಮೇಲೆ ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಆಸ್ಟ್ರೇಲಿಯಾ, ಈ ಖಂಡಗಳ ಪೂರ್ವ ಭಾಗದಲ್ಲಿ ಕಂಡುಬರುತ್ತದೆ. ಆದರೆ ಆ ಖಂಡಗಳು ಇದರ ನಡುವೆ ಇರಬೇಕು. ಇದರ ಮೇಲ್ಗಡೆ ಕೆಳಗಡೆ ಇದ್ದರೆ ಅದು ಕಂಡುಬರೋದಿಲ್ಲ. ಇದರ ನಡುವೆ ಇದ್ದರೆ ಮಾತ್ರ ಅದು ಪೂರ್ವ ಭಾಗದಲ್ಲಿ ಕಂಡುಬರುತ್ತೆ, ಪೂರ್ವ ಭಾಗದಲ್ಲಿ. ಜೊತೆಗೆ ಸಮುದ್ರದ ಶೆಲ್ಫ್ಸ್ ಮತ್ತು ಸ್ಲೋಪ್ಸ್ಗಳಲ್ಲಿ ಕಂಡುಬರುತ್ತೆ. ನಾನು ಶೆಲ್ಫ್ ಮತ್ತು ಸ್ಲೋಪ್ ಅಂದರೆ ಏನಂತ ಹೇಳಿದೆ, ಶೆಲ್ಫ್ ಅಂದರೆ ಖಂಡಾವರಣ ಪ್ರದೇಶ, ಖಂಡಾವರಣ ಪ್ರದೇಶದಲ್ಲಿ. ಸ್ಲೋಪ್ ಅಂದರೆ ಇಳಿಜಾರು, ಇಳಿಜಾರು ಸಮುದ್ರದ ಇಳಿಜಾರು ಸಮುದ್ರದ ಖಂಡಾವರಣ ಪ್ರದೇಶದಲ್ಲಿ ಮಾತ್ರ ಕಂಡುಬರುತ್ತವೆ. ಇದರ ಹಂಚಿಕೆಯನ್ನು ನೋಡಿದ್ರೆ ಈಗ ನೋಡಿ, ಇದು ಏನಿದೆಯಲ್ಲ, ಇದು 23.5 ಡಿಗ್ರಿ
ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇಲ್ಲಿಂದ ಹೋಗುತ್ತೆ, ಇದೆಲ್ಲ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಇದೆಲ್ಲ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಹೇಳ್ಬೋದು. ಇಲ್ಲಿ ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇದು ಆಸ್ಟ್ರೇಲಿಯಾ ಇದೆಯಲ್ಲ, ಇದು ಇದರ ನಡುವೆ ಕಂಡುಬರುತ್ತೆ ಇಷ್ಟರಲ್ಲೇ ನೋಡಿ. ಈಗ ಇದರ ಹಂಚಿಕೆ ನೋಡೋಣ ಅಂದರೆ ಇಲ್ಲಿ ಅಟ್ಲಾಂಟಿಕ್ ಭಾಗದಲ್ಲಿ, ಇದು ಉತ್ತರ ಅಮೆರಿಕ ಖಂಡದ ಪೂರ್ವ ಭಾಗ, ಇದು ಪೂರ್ವ ಭಾಗ ನೋಡಿ, ಪೂರ್ವ ಭಾಗ ಮಹಾಖಂಡಗಳ ಪೂರ್ವ ಭಾಗದಲ್ಲಿ ಇಲ್ಲಿ ಕೆರೆಬಿಯನ್ ದೇಶಗಳಿದ್ದಾವಲ್ವ, ಈ ಕೆರೆಬಿಯನ್ ದೇಶಗಳಲ್ಲಿ ಕಂಡುಬರುತ್ತೆ. ಜೊತೆಗೆ ಇದೇ ರೀತಿಯಾಗಿ ಮುಂದೆ ಬಂದರೆ ಇಲ್ಲಿ ಆಫ್ರಿಕಾ ಬರುತ್ತೆ. ಆಫ್ರಿಕಾದ ಈ ಪೂರ್ವ ಭಾಗದ ಮಡಗಾಸ್ಕರ್ ಇದೆಯಲ್ಲ, ಈ ಮಡಗಾಸ್ಕರ್ ಸುತ್ತಮುತ್ತ ಇಲ್ಲೆಲ್ಲ ಕಂಡುಬರುತ್ತೆ. ಮತ್ತು ಇಲ್ಲಿ ಕೆಂಪು ಸಮುದ್ರ ಇದೆಯಲ್ಲ, ಕೆಂಪು ಸಮುದ್ರದಲ್ಲಿ ಇಲ್ಲಿ ಮುಂದಗಡೆ ಈ ನದಿಗಳ ಡೆಲ್ಟಾ ಪ್ರದೇಶವನ್ನು ಬಿಟ್ಟರೆ ಕೆಳಗಡೆ ಈ ಕೆಂಪು ಸಮುದ್ರದಲ್ಲಿ ಕಂಡುಬರುತ್ತೆ. ಜೊತೆಗೆ ಇಲ್ಲಿ ಪರ್ಷಿಯನ್ ಗಲ್ಫ್ನಲ್ಲಿ, ಮತ್ತು ನಮ್ಮ ಭಾರತಕ್ಕೆ ಬಂದರೆ ಇಲ್ಲಿ ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ಭಾಗದಲ್ಲಿ ಹವಳ ದ್ವೀಪಗಳು ಇದ್ದಾವೆ, ಜ್ವಾಲಾಮುಖಿ ದ್ವೀಪಗಳು ಇದ್ದಾವೆ, ಮತ್ತು ಮಡಿಕೆ ಪರ್ವತ ಪ್ರದೇಶಗಳು ಅಂದರೆ ಹಿಮಾಲಯದ ಮುಂದುವರಿದ ಭಾಗವೂ ಅಲ್ಲಿ ಕಂಡುಬರುತ್ತದೆ. ಜೊತೆಗೆ ಇಲ್ಲಿದೆಯಲ್ಲ, ಇದನ್ನು ಹವಳ ದ್ವೀಪಗಳ ಅತಿ ದಟ್ಟಣೆ ಪ್ರದೇಶ ಇದು, ದಕ್ಷಿಣ ಚೀನಾ ಸಮುದ್ರದಲ್ಲಿ ಇಲ್ಲಿ ಪೂರ್ವ ಭಾಗದಲ್ಲಿ ಇದೆ ನೋಡಿ. ಇದೆಲ್ಲ ಈ ಮಲೇಷ್ಯಾ, ಫಿಲಿಪೈನ್ಸ್, ವಿಯೆಟ್ನಾಂ, ಥೈಲ್ಯಾಂಡ್, ಇಂಡೋನೇಷ್ಯಾದ ಉತ್ತರ ಭಾಗ ಇದೆಲ್ಲ ಏನಂತೀವಲ್ಲ, ಇದು ಹವಳ ದ್ವೀಪದ ತ್ರಿಕೋನ ಪ್ರದೇಶ ಅಂತ ಕರಿತೀವಿ. ಇದು ಇಲ್ಲಿಂದ ಕೆಳಗೆ ಬಂದರೆ ಇದು ಆಸ್ಟ್ರೇಲಿಯಾ ನೋಡಿ, ಆಸ್ಟ್ರೇಲಿಯಾ ಓಷಿನಿಯಾ ದ್ವೀಪದ ಅತಿ ದೊಡ್ಡ ದ್ವೀಪ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾದ ಈ ಭಾಗದಲ್ಲಿ ಕೋರಲ್ ಸಮುದ್ರ ಇದೆಯಲ್ಲ, ಇದೆಲ್ಲ ಹವಳ ದ್ವೀಪದ ಪ್ರದೇಶ. ನಾನು ಹೇಳಿಲ್ವ ಹವಳ ದ್ವೀಪದ ಪ್ರದೇಶ ಎಲ್ಲಿದೆ, ಟ್ರಾಪಿಕ್ ಆಫ್ ಕ್ಯಾನ್ಸರಿಂದ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಇದರ ನಡುವೆ ಕಂಡುಬರುತ್ತೆ ಇಷ್ಟರಲ್ಲೇ. ದಕ್ಷಿಣದಲ್ಲಿ ನೋಡಿ ಬ್ರೆಜಿಲ್ನ ಭಾಗ, ಮಡಗಾಸ್ಕರ್ ಭಾಗ ಮತ್ತು ಆಸ್ಟ್ರೇಲಿಯಾ, ಇದು ಈ ರೀತಿ ಉತ್ತರ ಮತ್ತು ದಕ್ಷಿಣದಲ್ಲಿ ನೋಡಿದರೆ ಪೂರ್ವ ಭಾಗದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತೆ. ಪೂರ್ವ ಭಾಗದಲ್ಲಿ ಯಾಕೆ ಪೂರ್ವ ಭಾಗದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತೆ ಅಂತಂದರೆ ನೋಡಿ, ಮಹಾಖಂಡಗಳ ಪಶ್ಚಿಮ ಭಾಗದಲ್ಲಿ ಶೀತ ಪ್ರವಾಹಗಳಿರ್ತವೆ, ಶೀತ ಪ್ರವಾಹ ಇದ್ದರೆ ಅಲ್ಲಿ ನೀರು ತಂಪಿರ್ತೈತಿ, ಆದ್ದರಿಂದ ಅಲ್ಲಿ ಏನಾಗಲ್ಲ, ಈ ಹವಳ ದಿಣೆಗಳು ಕಂಡುಬರೋದಿಲ್ಲ. ಈಗ ಅಪಾಯಗಳು ನೋಡೋಣ, ಇದಕ್ಕೆ ಯಾವ ರೀತಿಯ ಅಪಾಯ ಇದೆ, ಒಂದು ಮಾನವ ನಿರ್ಮಿತ ಅಪಾಯ, ಇನ್ನೊಂದು ಪ್ರಾಕೃತಿಕ ಅಪಾಯ. ಪ್ರಾಕೃತಿಕ ಅಪಾಯಕ್ಕಿಂತ ಮಾನವ ನಿರ್ಮಿತ ಅಪಾಯವೇ ಅಧಿಕವಾಗಿ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಯಾಕಂದರೆ ಪ್ರಕೃತಿ ಏನು ಮಾಡುತ್ತೆ, ತನ್ನ ತಪ್ಪನ್ನು ತಾನು ಕಾಲಾನಂತರದಲ್ಲಿ ತಿದ್ದುಕೊಳ್ಳುತ್ತದೆ, ಬಟ್ ಮಾನವ ತಪ್ಪನ್ನು ಸಹಿತ ಅದು ತಿದ್ದುಕೊಳ್ಳೋ ಶಕ್ತಿ ಇರುತ್ತೆ. ಬಟ್ ಮಾನವ ಅಷ್ಟು ದಿನ ಬದುಕಿರಬೇಕಲ್ಲ ಭೂಮಿ ಮೇಲೆ, ಅವನು ಸತ್ತೋಗ್ಬಿಟ್ರೆ ಅವನು ಸತ್ತೋದ್ಮೇಲೆ ಮತ್ತೆ ಪ್ರಕೃತಿ ತನ್ನಂತಾನ ತಿದ್ದುಕೊಳ್ತೈತೆ, ಆದರೆ ಅವನು ಇರುವ ಮಟ್ಟ ಆದರೂ ಅದು ಕಲುಷಿತ ಆಗದಿರೋ ಹಾಗೆ ನಾವು ನೋಡ್ಕೋಬೇಕಾಗುತ್ತೆ. ಜಾಗತಿಕ ತಾಪಮಾನ ಏರಿಕೆ, ಮಾನವನಿಂದ ಇತ್ತೀಚೆಗೆ ಏನಾಗುತ್ತೆ, ಅತಿ ಹೆಚ್ಚು ಕೈಗಾರಿಕೆ ಕಾರ್ಖಾನೆಗಳಿಂದ ಜಾಗತಿಕ ತಾಪಮಾನ ಏರಿಕೆ ಆಗ್ತಾಯಿದೆ. ಜಾಗತಿಕ ತಾಪಮಾನ ಏರಿಕೆಯಿಂದ ಏನಾಗುತ್ತೆ, ಸಮುದ್ರದಲ್ಲಿರುವಂತಹ ಈ ಐಸ್ ಭಾಗಗಳು, ಐಸ್ ಪ್ರದೇಶ ಅಂಟಾರ್ಟಿಕಾ ಮತ್ತು ಉತ್ತರ ಭಾಗದಲ್ಲಿರುವಂಥ ಐಸ್ಗಳು ಕರಿಬಿಟ್ಟು ಈ ಸಮುದ್ರ ಮಟ್ಟ ಏರಿಕೆ ಆಗುತ್ತೆ. ಸಮುದ್ರ ಮಟ್ಟ ಏರಿಕೆ ಆಗೋದ್ರಿಂದ ಆ ಹವಳ ದ್ವೀಪಗಳು ಮುಳುಗ್ತವೆ, ಸಮುದ್ರ ಮುಳುಗೋದ್ರಿಂದ ಸೂರ್ಯನ ಶಾಖ ಬೀಳೋದಿಲ್ಲ. ಸೂರ್ಯನ ಶಾಖ ಬೀಳಿಲ್ಲ ಅಂದರೆ ಅವು ಏನಾಗಲ್ಲ, ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡೆಸೋದಿಲ್ಲ, ಆದ್ದರಿಂದ ಅದೊಂದು ಅಪಾಯ. ನೆಕ್ಸ್ಟ್ ಅಕ್ವೇರಿಯಂ ಬಳಸ್ತಿರಲ್ಲ ಮನೆಯಲ್ಲಿ, ಮೀನು ವಿವಿಧವಾದಂಥ ಸುಂದರವಾದ ಮೀನುಗಳನ್ನು ಸಾಕಲು ಒಂದು ಅಕ್ವೇರಿಯಂ ಬಳಸ್ತೀವಲ್ಲ, ಆ ಅಕ್ವೇರಿಯಂಗೆ ಬಳಸೋಕ್ಕೆ ನಾವೇನು ಮಾಡ್ತೀವಿ, ಈ ಭಾಗದಲ್ಲಿ ಸೈನೈಡನ್ನು ಉಪಯೋಗ ಮಾಡ್ತೀವಿ, ಅದನ್ನು ಜೀವಂತವಾಗಿ ಹಿಡಿಯಲು, ಆ ಜೀವಂತವಾಗಿ ಹವಳಗಳನ್ನು ಹಿಡಿಯಲು ಈ ಸೈನೈಡನ್ನು ಉಪಯೋಗಿಸ್ತೀವಲ್ವ, ಅದು ಸೈನೈಡಿಂದ ಏನಾಗುತ್ತೆ, ಅಲ್ಲಿ ಆ ಜೀವಿಗಳು ತಮ್ಮ ಪ್ರಾಣವನ್ನು ಕಳ್ಕೊಳ್ತವೆ. ನಂತರ ಹವಳದ ಗಣಿಗಾರಿಕೆ ಯಾವ ರೀತಿ ಆಗುತ್ತೆ ಅಂದರೆ, ಈ ಸಿಮೆಂಟ್ ಕಾರ್ಖಾನೆಗಳಿಗೆ ತುಂಬ ಉಪಯುಕ್ತವಾದ ಕಚ್ಚಾ ವಸ್ತು ಈ ಹವಳ, ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಜಿಪ್ಸಮ್ ಇರುತ್ತೆ, ಅದೇ ಹಲವಾರು ರೀತಿಯಾದ ಕಚ್ಚಾ ವಸ್ತು ಸಿಗೋದಕ್ಕೋಸ್ಕರ ಅಲ್ಲಿ ಏನು ಮಾಡ್ತಾರೆ, ಅದನ್ನು ಗಣಿಗಾರಿಕೆ ಮಾಡಿ ತೆಗಿತಾರೆ. ನಂತರ ರಾಸಾಯನಿಕ ಬಳಕೆ ಅಂದ್ರೇನು, ಈ ನಾವು ನಮ್ಮ ನಿಮ್ಮ ಹೊಲಗಳಲ್ಲಿ ಈ ಎಣ್ಣೆ ಹೊಡಿತೀವಲ್ವ, ಇದು ಬೆಳೆಗಳಿಗೆ ಕೆಮಿಕಲ್ ಹಲವಾರು ರೀತಿಯ ರಾಸಾಯನಿಕಗಳನ್ನು ಬೆಳೆಗಳಿಗೆ ಹಾಕ್ತೀವಿ, ಆ ಬೆಳೆಗಳ ರಾಸಾಯನಿಕ ಏನಾಗುತ್ತೆ, ನದಿಗಳ ಮೂಲಕ ಕೊಚ್ಕೊಂಡೋಗಿ, ಮಳೆಯ ಮೂಲಕ ಕೊಚ್ಕೊಂಡೋಗಿ ಸಮುದ್ರ ಸೇರುತ್ತೆ, ಆ ಸಮುದ್ರದಿಂದ ಅಲ್ಲಿರುವಂತಹ ಹವಳ ದ್ವೀಪಕ್ಕೆ ತೊಂದರೆ ಆಗುತ್ತೆ. ಪ್ರಾಕೃತಿಕ ಕಾರಣ ಏನಂದರೆ, ಅದರಲ್ಲಿ ಮೊದಲನೇದು ಎಲ್ನಿನೋ ಪ್ರಭಾವ. ಎಲ್ನಿನೋ ಅಂದರೆ ಅದೊಂದು ಸಾಗರ ಪ್ರವಾಹ,
ಆ ಸಾಗರ ಪ್ರವಾಹದಿಂದ ಏನಾಗುತ್ತೆ, ಹವಳಗಳು ನಾಶ ಹೊಂದುತ್ತವೆ, ಬ್ಲೀಚಿಂಗ್ ಆಗ್ತವೆ ಅಂತ. ಲವಣದ ಏರುಪೇರು ಸಾಗರದಲ್ಲಿ ಲವಣದ ಏರುಪೇರಾಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಕೆಲವೊಂದು ಸಲ ಮಳೆಗಾಲ ಬರದೇ ಇದ್ದಾಗ, ಬರಗಾಲ ಬಿದ್ದಾಗ, ಆ ಟೈಮಲ್ಲಿ ಸಾಗರದ ಲವಣ ಏರುಪೇರಾಗುತ್ತೆ. ಅಥವಾ ಅತಿ ಹೆಚ್ಚಾಗಿ ಗ್ಲೇಷಿಯಸ್ಗಳು ಅಂದರೆ ಗ್ಲೇಷಿಯರ್ಗಳು ಅತಿ ಹೆಚ್ಚಾಗಿ ಕರಿಗಿ ಸಮುದ್ರಕ್ಕೆ ಸೇರಿದಾಗ, ಲವಣಗಳು ಹೆಚ್ಚು ಕಮ್ಮಿ ಆದಾಗ ಏನಾಗುತ್ತೆ, ಅದಕ್ಕೆ ಸೂಕ್ತವಾದ ಲವಣ ಸಿಗೋದಿಲ್ಲ. ರೋಗಗಳು ಸಮುದ್ರದಲ್ಲಿ ಹಲವಾರು ರೀತಿಯ ರೋಗಗಳು ಕಂಡುಬರುತ್ತವೆ. ಆ ರೋಗಗಳಿಂದ ಈ ಹವಳಗಳು ತಮ್ಮ ಪ್ರಾಣವನ್ನು ಕಳ್ಕೊತವೆ. ಸಮುದ್ರ ಮಟ್ಟದ ಏರಿಕೆ ಸಮುದ್ರ ಮಟ್ಟದ ಏರಿಕೆಯಿಂದ ತಾಂತಾನೆಗೆ ಸಮುದ್ರ ಮಟ್ಟ ಏರುತ್ತಾ ಇಳಿಯುತ್ತೆ. ಆ ಸಮಯದಲ್ಲಿ ಏನಾಗುತ್ತೆ, ಆ ಲವಣಗಳು ತಮ್ಮ ಶಕ್ತಿಯನ್ನು ಕಳ್ಕೊಂಡು ಏನಾಗ್ತವೆ, ಸತ್ತೋಗ್ತವೆ. ನೇರಳಾತೀತ ಕಿರಣಗಳ ಇಂದ ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳು ಸಹಿತ ಅದಕ್ಕೆ ಅಪಾಯವನ್ನು ಒಡ್ಡುತ್ತವೆ. ಜೊತೆಗೆ ಕೋರಲ್ ಬ್ಲೀಚಿಂಗ್ ಅಂತಂದರೆ ಏನು ಅಂತ ನೋಡೋಣ. ಕೋರಲ್ ಬ್ಲೀಚಿಂಗ್, ಕೋರಲ್ ಬ್ಲೀಚಿಂಗ್ ಅಂದರೆ ಈ ಹವಳ ಏನಿದೆಯಲ್ಲ, ಈ ಹವಳ ಹವಳಕ್ಕೆ ಏನಾದ್ರು ತೊಂದರೆ ಆದಾಗ ಈ ಹವಳ ಏನು ಮಾಡುತ್ತೆ, ತನ್ನನ್ನು ಬಿಳಿ ಬಿಳಿ ಕಲರಾಗಿ ಮಾರ್ಪಡಿಸ್ಕೊಂಡ್ಬಿಡುತ್ತೆ. ಅಂದರೆ ಇದು ಸತ್ತೋಗುತ್ತೆ ಮೇಲ್ಗಡೆ, ಯಾವುದು ಝೂಸ್ ಅಂತಲೇ ಸತ್ತೋಗುತ್ತೆ. ಸತ್ತೋದಾಗ ಅದು ಬಣ್ಣ ಕಳ್ಕೊಂಡ್ಬಿಡುತ್ತೆ. ಅದು ಯಾವ ಕೆಂಪು ಬಣ್ಣ ಇದ್ದರೆ ಅದು ಕಳ್ಕೊಂಡು ಏನಾಗುತ್ತೆ, ಬಿಳಿ ಆಗುತ್ತೆ. ಹಸಿರಿದ್ರೆ ಕಳ್ಕೊಂಡು ಬಿಳಿ ಆಗುತ್ತೆ. ಆ ಬಿಳಿ ಆಗೋದನ್ನು ನಾವು ಬ್ಲೀಚಿಂಗ್ ಅಂತ ಕರಿತೀವಿ. ನೋಡಿ, ಝೂಸ್ ಅಂತಲೇ ಮತ್ತು ಹವಳ ಇವುಗಳ ನಡುವೆ ಸಂಬಂಧ ಏರ್ಪಡದಿದ್ದರೆ, ಸಂಬಂಧ ಏರ್ಪಡದಿದ್ದರೆ ಅಂದರೆ ಈ ಝೂಸ್ ಅಂತಲೇ ಮತ್ತು ಸೆಲೆಂಟರೇಟ್ ಇದೆಯಲ್ಲ, ಈ ಎರಡೂ ಜೀವಿಗಳ ನಡುವೆ ಕರೆಕ್ಟಾಗಿ ಸಂಬಂಧ ಆಗಲಿಲ್ಲ ಅಂದರೆ, ಅಂದರೆ ಈ ಝೂಸ್ ಅಂತಲೇ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸಲಿಲ್ಲ ಅಂದರೆ ಇದಕ್ಕೆ ಏನಾಗಲ್ಲ, ಪೋಷಕಾಂಶಗಳು ಸಿಗೋದಿಲ್ಲ. ಈ ರೀತಿಯಾಗಿ ಇದಕ್ಕೆ ಪೋಷಕಾಂಶ ಸಿಗಲಿಲ್ಲ ಅಂದರೆ ಇದಕ್ಕೂ ಸಹಿತ ಪೋಷಕಾಂಶ ಕೊಡೋಕ್ಕಾಗಲ್ಲ. ಆದ್ದರಿಂದ ಎರಡೂ ಸಹಿತ ತನ್ನ ಏರುಪೇರನ್ನು ಕಳ್ಕೊಂಡ್ಬಿಟ್ಟು ಏನಾಗ್ತವೆ, ಅವು ಬೆಳ್ಳಗಾಗ್ತವೆ. ಯಾಕೆ ಈ ರೀತಿ ಏರುಪೇರು ಕಳ್ಕೊತಾವೆ ಅಂದರೆ, ಅದಕ್ಕೆ ಕಾರಣ ಸಾಗರದ ತಾಪಮಾನ ಏರಿಕೆ, ಸಾಗರದ ತಾಪಮಾನ ಏರಿಕೆ. ಕ್ಲೋರಲ್ ಬ್ಲೀಚಿಂಗ್ನಿಂದ ಮರಣಿಸುತ್ತವೆ. ಕ್ಲೋರಲ್ ಬ್ಲೀಚಿಂಗ್ನಿಂದ ಏನಾಗ್ತವೆ ಅಂದರೆ ಇವು ಸತ್ತೋಗ್ತವೆ. ಏನಾಗುತ್ತೆ, ಈ ಕಲರ್ ಇದ್ದು ಕೊನೆಗೆ ಏನಾಗುತ್ತೆ, ಬಿಳಿ ಕಲರ್ ಆಗುತ್ತೆ. ಬಿಳಿ ಕಲರಾಗಿ ತನ್ನ ಜೀವನ ಕಳ್ಕೊಂಡ್ಬಿಡ್ತವೆ. ಈ ರೀತಿಯಾಗಿ ತನ್ನನ್ನು ತಾನು ಕೊನೆಗೊಳಿಸುವಂತಹ ಈ ಹವಳ ದಿಣೆಗಳಿಗೆ ಕೋರಲ್ ಬ್ಲೀಚಿಂಗ್ ಅಂತೇಳಿ ಕರಿತೀವಿ. ಕೋರಲ್ ಬ್ಲೀಚಿಂಗ್ ಅಂದರೆ ಅರ್ಥ ಆಯ್ತಲ್ವ, ಝೂಸ್ ಅಂತಲೇ ಮತ್ತು ಹವಳ, ಝೂಸ್ ಅಂತಲೇ ಇದು, ಹವಳ ಇದು, ಇವುಗಳ ನಡುವೆ ಸಂಬಂಧ ಏರ್ಪಡದಿದ್ದಾಗ ಅಥವಾ ಏನಾದರೂ ಒಂದು ಸತ್ತೋದ್ರೆ ಅಥವಾ ಇನ್ನೊಂದು ಸತ್ತೋದ್ರೆ, ಯಾವುದರ ಒಂದು ಸತ್ತು ಹೋಗಿದ್ದರೆ ಅಥವಾ ಯಾವುದರಕ್ಕೊಂದು ಶಕ್ತಿ ಇಲ್ಲದೇ ಇದ್ದರೆ ಏನಾಗುತ್ತೆ, ಕೋರಲ್ ಬ್ಲೀಚಿಂಗ್ ಆಗುತ್ತೆ. ಕೋರಲ್ ಬ್ಲೀಚಿಂಗ್ ಅಂದರೆ ಅದು ಬಿಳಿ ಬಣ್ಣಕ್ಕೆ ಪರಿವರ್ತಿತ ಆಗುತ್ತೆ. ಆ ಬಿಳಿ ಬಣ್ಣಕ್ಕೆ ಪರಿವರ್ತಿತ ಆದಾಗ ಏನಾಗುತ್ತೆ, ಅದು ಸತ್ತೋಗುತ್ತೆ. ಯಾಕಂದರೆ ಬಿಳಿ ಬಣ್ಣದಿಂದ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಉಂಟಾಗೋದಿಲ್ಲ, ಸತ್ತೋಗ್ಬಿಡುತ್ತೆ. ಸತ್ತಾಗ ಅದನ್ನು ಕ್ಲೋರಲ್ ಬ್ಲೀಚಿಂಗ್ ಅಂತ ಕರಿತೀವಿ. ಸಮುದ್ರವೆಲ್ಲ ಬಿಳಿಯಾಗಿ ಕಾಣುತ್ತೆ ಆ ಟೈಮಲ್ಲಿ, ಕೋರಲ್ ಇದರಲ್ಲಿ ಹೋದರೆ ಬೆಳ್ಳಗಾಗಿ ಕಂಡಿರುತ್ತೆ, ಅದನ್ನು ಬ್ಲೀಚಿಂಗ್ ಅಂತ ಕರಿತೀವಿ. ಕಾರಣ ಏನೋದಕ್ಕೆ, ಸಾಗರದ ತಾಪಮಾನದ ಏರಿಕೆ ಅಥವಾ ಇವೆಲ್ಲ ಕಾರಣಗಳು, ಇವೆಲ್ಲ ಕಾರಣದಿಂದ ಕೋರಲ್ ಬ್ಲೀಚಿಂಗ್ ಉಂಟಾಗುತ್ತೆ. ಈ ರೀತಿಯಾಗಿ ಈ ಹವಳ ದಿನ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾನು ಮುಗಿಸಿದ್ದೀನಿ. ಇದರಲ್ಲಿ ಏನು ಅರ್ಥ ಆಗಿಲ್ಲೋ ಕೇಳಿ, ಇದು ನಿಮಗೆ ಇಂಪಾರ್ಟೆಂಟ್ ಅನಿಸಿದರೆ ಕಮೆಂಟ್ ಮಾಡಿ. ಇದು ತುಂಬ ಇಂಪಾರ್ಟೆಂಟ್ ಅನ್ಕೊತೀನಿ ನಾನು, ಯಾಕಂದರೆ ಐ ಎ ಎಸ್ ಅಲ್ಲಿ ತುಂಬ ಸಲ ಇದ್ರ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಓಕೆ.